ನಮಸ್ಕಾರ ಮಿತ್ರರೇ, ನಾನು ನಿಮ್ಮ ಪ್ರಾಣೇಶ್ ಮಡ್ಡೆ. ನಮಸ್ಕಾರ, ನಾನು ಜಗನ್ನಾಥ್ ಹೆಗಡೆ. ನಮಸ್ತೆ ಮಿತ್ರರೇ, ನಾನು ವಿವೇಕಾನಂದ ಸ್ವಾಮಿ ಕೂಡ್ಲಿಗಿ. ನಾವು ತಿರುಗಲ್ ತಿಪ್ಪರು, ನಮ್ಗಿನೇನು ಕೆಲಸ ಐತೆ ಮಿತ್ರರೇ? ಗೊತ್ತಾಯ್ತಲ್ಲ ನಾವು ಯಾರು ಅಂತೇಳಿ, ನಾವೇ ನಿಮ್ಮ ತಿರುಗಲ ತಿಪ್ಪರು. ಮಿತ್ರರೇ, ಈಗ ನಾವು ಇಟ್ಟಿಗೆಯೇ ಗ್ರಾಮದಲ್ಲಿರ್ತಕ್ಕಂಥ ಮಹಾದೇವ ದೇವಾಲಯದ ಹೊರಾಂಗಣದ ಒಂದು ಚಿತ್ರವನ್ನು ತಮಗೆ ತೋರಿಸ್ತಾ ಇದ್ದೀವಿ. ಅತ್ಯಂತ ಅದ್ಭುತವಾದ ಕಲೆಯನ್ನು, ಶಿಲ್ಪಕಲೆಯನ್ನು ಹೊಂದಿರತಕ್ಕಂಥ ದೇವಸ್ಥಾನ ಇದು. ಹಾಗಾಗಿ ಈ ದೇವಸ್ಥಾನಕ್ಕೆ ದೇವಾಲಯಗಳ ಚಕ್ರವರ್ತಿ ಅಂತ ಬಿರುದು ಬಂದಿದೆ. ಒಂದು ಸತ್ಯ ಏನಂದರೆ, ಇದಕ್ಕೆ ಆ ಬಿರುದು ಕೊಟ್ಟಿರುವುದು ಅತಿಶೋಕ್ತಿ ಏನಲ್ಲ ನನ್ನ ಪ್ರಕಾರ. ಯಾಕಂದರೆ ಈ ದೇವಾಲಯದಲ್ಲಿರ್ತಕ್ಕಂಥ ಕಲಾಕೃತಿನೇ ಮೈ ನವಿರೇಳಿಸುವಂಥ ಕಲಾಕೃತಿಯನ್ನು ಹೊಂದಿದೆ. ಅತ್ಯಂತ ಅದ್ಭುತವಾದ, ಮನಸ್ಸನ್ನು ಸೂರೆಗೊಳ್ಳುವಂತಹ ಒಂದು ಕೆತ್ತನೆ, ಶಿಲ್ಪಕಲೆ ಇಲ್ಲಿದೆ. ತಾವೀಗ ನೋಡ್ತಾ ಇದ್ದೀವಿ ದೇವಸ್ಥಾನದ ಪ್ರಾಂಗಣ. ಅದ್ಭುತವಾದ ಕೆತ್ತನೆ ಉಳ್ಳಿರ್ತಕ್ಕಂಥ ದೇವಸ್ಥಾನ ಇದು. ದೇವಸ್ಥಾನದ ಗೋಪುರವನ್ನು ತಾವು ನೋಡ್ತಾ ಇದ್ದೀರಿ. ಹೊರ ಮೈಭಾಗದಲ್ಲಿ ದೇವಸ್ಥಾನದ ಅತ್ಯಂತ ಸುಂದರವಾದ ಕೆತ್ತನೆ ಉಳ್ಳಂತಹ ಮೂರ್ತಿಗಳಿದ್ದಾವೆ. ಭಾಳ ಅದ್ಭುತವಾಗಿದೆ. ಹಾಗಾಗಿಯೇ ಪ್ರಾಯಶಃ ಈ ದೇವಸ್ಥಾನಕ್ಕೆ ದೇವಾಲಯಗಳ ಚಕ್ರವರ್ತಿ ಅಂತ ಹೆಸರು ಬಂದಿರಬಹುದು. ಅದು ನಿಜವಾಗಿಯೂ ಈ ಹೆಸರು ಸಾರ್ಥಕವನ್ನು ಹೊಂದಿದೆ ಅಂತ ನನ್ನ ಅಭಿಪ್ರಾಯ. ಸಾರ್ಥಕತೆಯನ್ನು ಪಡೆದಿದೆ. ಎಲ್ಲ ಹಂಪಿಯಲ್ಲಿಯೂ ಸಹ, ನಮ್ಮ ವಿಜಯನಗರ ಸಾಮ್ರಾಜ್ಯದ ಹಂಪಿಯಲ್ಲಿಯೂ ಸಹ ಈ ರೀತಿಯ ಕೆತ್ತನೆಗಳನ್ನ ನೋಡಿರುವಿ. ಆದರೆ ಪ್ರತಿಯೊಂದು ದೇವಸ್ಥಾನಕ್ಕೂ ತನ್ನದೇ ಆದಂತಹ ಒಂದು ಮಹತ್ವ ಇದ್ದೇ ಇರುತ್ತೆ. ಹಾಗಾಗಿ ನಾವು ಈ ದೇವಸ್ಥಾನವನ್ನು ಸಹ ಪ್ರಮುಖವಾದ ದೇವಸ್ಥಾನ ಅಂತ ಕರಿಬೋದು, ವಾಸ್ತುಶಿಲ್ಪದ ದೃಷ್ಟಿಯಿಂದ. ಬಹಳ ಅದ್ಭುತವಾದ ಕೆತ್ತನೆಗಳು ಪ್ರಾಯಶಃ ತಾವೆಲ್ಲ ನೋಡ್ತಾ ಇದ್ದೀರಾ. ಈಗ ಕಾಲನ ಹೊಡೆತಕ್ಕೆ ದೇವಸ್ಥಾನ ಅಲ್ಲಲ್ಲಿ ಶಿಥಿಲಗೊಂಡಿರೋದನ್ನ ತಾವು ನೋಡ್ತಾ ಇದ್ದೀರಾ. ಇದು ದೇವಸ್ಥಾನದ ಹಿಂಭಾಗ.
ನಾವಿವತ್ತು ಇದೇ ಇಟಗಿಯ ಮಹಾದೇವ ದೇವಸ್ಥಾನದ ಮುಂದ್ಗಡೆ ಇರ್ತಕ್ಕಂತಹ ನೃತ್ಯ ಶಾಲೆಯಲ್ಲಿ ಮುಂದಿದ್ದೀವಿ. ಸರಳವಾಗಿದೆ, ನೃತ್ಯ ಡ್ಯಾನ್ಸ್ ಸ್ಕೂಲ್, ಡ್ಯಾನ್ಸ್ ಸ್ಕೂಲ್ ಮುಂದ್ಗಡೆ ಇದೀವಿ. ಈಗ ಕೆಳಗೆ ಒಳಗಡೆ ನಮ್ಮ ವಿವೇಕ ಸುಮ್ಮನೆ ಒಂದು ಹಾಡು ಹೇಳ್ತಾ ಇದ್ದಾನೆ. ಅವನು ಯಾವ ಸಂಗೀತಗಾರನೂ ಇಲ್ಲ, ಸಂಗೀತ ಜ್ಞಾನವೂ ಇಲ್ಲ. ಅದು ಎಷ್ಟು ಅದ್ಭುತವಾಗಿ ಅಲ್ಲಿ ದೇವಸ್ಥಾನ ಕೇಳಿಸುತ್ತಂದ್ರೆ ಅಲ್ಲಿ ಹೋಗಿದ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಬನ್ನಿ, ಇದನ್ನು ರಿನೋವೇಷನ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅರ್ಧಂಬರ್ಧ ರಿನೋವೇಷನ್ ಆಗಿದೆ, ಅರ್ಧಂಬರ್ಧ ಮಾಡಿಬಿಟ್ಟು ಬಿಟ್ಟಿದ್ದಾರೆ. ಈ ಜಾರು ಹೊದಿಕೆಗಳು ಇವೆಲ್ಲ, ಜಾರು ಹೊದಿಕೆ ಅಂತ ಏನಾಗ್ತಿರುತ್ತೆ, ಇದೆಲ್ಲ ಮುಂಚೆ ನಮ್ಮ ಪಟ್ಟದಕಲ್ಲು ಕೂಡ ಈ ಥರ ದೇವಸ್ಥಾನಗಳನ್ನ ಕಾಣ್ಬೋದು. ಹೇಳಬೇಕು ಆಡ ತಾವು ಸಂಗೀತಗಾರರ ಸ್ಥಾನಕ್ಕೆ ತಗೊಂಡೋಗ್ರಿ. ರೇ ರೇ ರಾ ಸ್ಟಿರಿಯೋ ಎಫೆಕ್ಟ್ ಅನ್ನು ಹೇಳ್ತೀವಿ. ಆ ಸ್ಟಿರಿಯೋ ಎಫೆಕ್ಟನ್ನ ಇಲ್ಲಿ ನ್ಯಾಚುರಲ್ ಆಗಿ ವಿತೌಟ್ ಎನಿ ಮೈಕ್ ಆರ್ ಎನಿ ಆರ್ಟಿಫಿಷಿಯಲ್ ಸ್ಪೀಕರ್ ಇಲ್ದನ್ನೇ ಸರಳವಾಗಿ ವಿಭಿನ್ನವಾಗಿ ವಿಶಿಷ್ಟವಾಗಿ ಬರುವಂತೆ ವಿನ್ಯಾಸ ಮಾಡಿದ್ದಾರೆ. ಮಿತ್ರರೇ, ಇದು ಈ ದೇವಸ್ಥಾನದ ಹಿಂಭಾಗದಲ್ಲಿರ್ತಕ್ಕಂತಹ ಕಲ್ಯಾಣಿ. ಬಹಳ ಅದ್ಭುತವಾದಂತಹ ಒಂದು ರಚನೆ ಉಳ್ಳಂತಹ ಕಲ್ಯಾಣಿ ಅಂದರೆ ತಪ್ಪಾಗಿಲ್ಲ, ಬಹಳ ಅದ್ಭುತವಾದ ಒಂದು ರಚನೆ ಇದೆ ಇದರದ್ದು.
ಮಿತ್ರರೇ, ಈ ನಮ್ಮ ತಿರುಗಾಲ ತಿಪ್ಪರು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇದರಲ್ಲಿ ಪ್ರಸಾರವಾಗುವ ವಿಡಿಯೋಗಳನ್ನು ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಂದು ವಿನಂತಿ.